समस्त कन्नडिगरिगू स्वागत। इवत्तु सांप्रदायिकवाद हालिट्टु पायस हेगे माडोदंत नोडोण। इदक्के अर्ध कप आगुष्टु दोसे अक्कियन्न 2 गंटेगळ काल नेनेसिट्टुकोंडिदे। इदक्के ओंदु अर्ध चमच उप्पु, रुब्लिक्के एष्टु बेको अष्टु नीरन्नु हाकि नुण्णगे रुब्बिकोळ्ळबेकु। हिट्टन्न तुंबा नुण्णगे ರುಬ್ಕೊಂಡು ನೀರು ನೀರಾಗಿ ಮಾಡ್ಕೊಳ್ಬೇಕು. ರುಬ್ಬುವಾಗ ತುಂಬ ನೀರು ಹಾಕಲಿಲ್ಲ ನಾನು, ಸ್ವಲ್ಪ ದಪ್ಪನೇ ಇದೆ. ಇದನ್ನು ಈಗ ಒಂದು ಪಾತ್ರೆಗೆ ಹಾಕಿ ನಂತರ ಮತ್ತೆ ಒಂದು ಕಪ್ ನೀರು ಹಾಕ್ಕೊಳ್ಬೇಕು. ತುಂಬ ದಪ್ಪವಾಗಿದ್ದರೆ ನಾವು ಅದನ್ನು ಕುದಿಸುವಾಗ ಬೇಗ ಗಂಟು ಬೀಳ್ತದೆ. ತೆಳ್ಳಗೆ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಒಂದೇ ಸಮನೆ ಮುಗುಚುತ್ತಾ ಅದನ್ನು ಕುದಿಸ್ಕೊಂಡ್ರೆ ಗಂಟು ಬೀಳೋದಿಲ್ಲ. ಅಕ್ಕಿ ಶಾವಿಗೆ ಮಾಡುವಾಗಲಿ ಅಥವಾ ಪುಂಡಿ ಮಾಡುವಾಗಲಿ ಅಥವಾ ಈ ಹಾಲಿಟ್ಟು ಪಾಯಸ ಮಾಡುವಾಗಲಿ ಇದೇ ರೀತಿ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಹಿಟ್ಟು ನೀರಾಗಿರಬೇಕು, ಆದರೆ ಸಣ್ಣ ಉರಿಯಲ್ಲಿ ಕುದಿಸಬೇಕು. ಕುದಿಸುವಾಗ ಕೈ ಬಿಡದೆ ಮುಗುಚುತ್ತಾನೆ ಇರಬೇಕು, ಆಗ ಗಂಟು ಬೀಳೋದಿಲ್ಲ. ಅದರ ಜೊತೆಗೆ ಒಂದು ದೊಡ್ಡ ಚಮಚವಷ್ಟು ತುಪ್ಪ ಹಾಕಿ ಕಲಸ್ಕೊಳ್ತಾ ಮತ್ತೆ ಮುಗಿಸಿದರೆ ಗಂಟು ಬೀಳೋ ಚಾನ್ಸಸ್ ಇರೋದಿಲ್ಲ, ಫ್ಲೇವರ್ ಕೂಡ ಚೆನ್ನಾಗಿರ್ತದೆ. ಇದನ್ನು ಎಷ್ಟು ತನಕ ನಾವು ಕುದಿಸಬೇಕು ಅಂದರೆ ಸಣ್ಣ ಉರಿಯಲ್ಲಿ ಅದು ಸರಿಯಾಗಿ ದಪ್ಪವಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು. ಪಾತ್ರೆ ತಳನ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಿಟ್ಟು ಗಟ್ಟಿಯಾಗಿ. ಆ ಲೆವೆಲ್ ತನಕ ನಾವು ಅದನ್ನ ಕುದಿಸ್ತಾನೆ ಇರಬೇಕು. ಇದೀಗ ದಪ್ಪ ಆಗಿದೆ, ಆದರೆ ಇನ್ನೂ ಹಸಿ ಅಂಶ ಉಳಿದಿರ್ತದೆ. ಹಾಗಾಗಿ ಹಸಿ ಅಂಶ ಉಳಿದೇ ಇರೋ ಥರ ಈ ಹದಕ್ಕೆ ಸರಿಯಾಗಿ ಅದನ್ನ ಕುದಿಸ್ಕೊಂಡು ನಂತರ ಇದನ್ನ ಗ್ಯಾಸ್ ಆಫ್ ಮಾಡಿದ್ದೇನೆ. ನಾನೀಗ ಇದನ್ನ 2-3 ಭಾಗ ಮಾಡಿಕೊಂಡು ಶಾವಿಗೆ ಅಚ್ಚಿನೊಳಗೆ ಹಾಕ್ಕೊಳ್ಬೇಕು. ಚಕ್ಕುಲಿ ಅಚ್ಚು, ಅದಕ್ಕೆ ಶಾವಿಗೆ ಮಾಡುವಾಗ ನಾವು ಯಾವ ಪ್ಲೇಟ್ ಹಾಕ್ಕೊಳ್ತೇವೆ ಅದನ್ನು ಹಾಕ್ಕೊಳ್ಬೇಕು. ಇಲ್ಲಿ ನಾನು ಸ್ವಲ್ಪ ದೊಡ್ಡ ದೊಡ್ಡ ತೂತಿರೋ ಶಾವಿಗೆ ಪ್ಲೇಟ್ ಹಾಕಿದ್ದೇನೆ. ಈ ಶಾವಿಗೆ ಅಚ್ಚು ಒಳಗಡೆ ಎಣ್ಣೆ ಸವರ್ಕೊಂಡಿದ್ದೇನೆ. ಮಾಡಿಟ್ಕೊಂಡಂಥ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಈ ಶಾವಿಗೆ ಒತ್ತೋದು ನಂತರ ತೆಂಗಿನಕಾಯಿ ಹಾಲು ಕುದಿಯುವಾಗ ಹಾಕ್ಕೊಳ್ಬೇಕು. ಮೊದಲು 2 ಕಪ್ ಆಗುವಷ್ಟು ತೆಳುವಾದ ತೆಂಗಿನಕಾಯಿ ಹಾಲನ್ನು ಒಂದು ಪಾತ್ರೆಗೆ ಹಾಕಿ ಕುದಿಸ್ಕೊಳ್ತೇನೆ. ಒಂದು 2 ನಿಮಿಷ ಕುದಿಸಿದರೆ ಸಾಕು. 2 ನಿಮಿಷ ಆದ ಮೇಲೆ ಇದಕ್ಕೆ ಸಿಹಿಗೆ ತಕ್ಕ ಹಾಗೆ ಬೆಲ್ಲ ಹಾಕ್ಕೊಳ್ಬೇಕು. ನಾನಿಲ್ಲಿ 1/2 ಕಪ್ ಆಗುವಷ್ಟು ಬೆಲ್ಲ ಹಾಕಿದ್ದೇನೆ. ನಿಮ್ಮ ರುಚಿಗೆ ತಕ್ಕ ಹಾಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. 1/2 ಕಪ್ ಹಾಕಿದರೂ ಕೂಡ ಸಾಕಾಗ್ತದೆ, ಸಿಹಿ ಹದವಾಗಿರ್ತದೆ. ಬೆಲ್ಲ ಸರಿ ಕರಗಿದ ಮೇಲೆ ಇದಕ್ಕೆ ನಾವು ಮಾಡಿಟ್ಕೊಂಡಂಥ ಶಾವಿಗೆ ಹಿಟ್ಟಿದೆಯಲ್ಲ, ಅದರಿಂದ ಶಾವಿಗೆನ ಒತ್ಕೊಳ್ಬೇಕು. ಡೈರೆಕ್ಟಾಗಿ ಪಾತ್ರೆದೊಳಗೇ ಒತ್ಕೊಳ್ಳಿ, ಯಾಕಂದರೆ ನೀವು ಒಂದು ಪ್ಲೇಟ್ ಮೇಲೆ ಒತ್ತಿ ನಂತರ ಇದರೊಳಗೆ ಹಾಕೋದ್ರೊಳಗೆ ಅದು ತುಂಡು ತುಂಡಾಗ್ತದೆ. ಅದು ಇಲ್ಲದೇ ಇದ್ದರೂ ನೀವು ಕುದಿಸುವಾಗ ತುಂಡಾಗ್ತದೆ, ಆದರೆ ತುಂಬ ಅದು ಪೂರ್ತಿ ಒಂದಕ್ಕೊಂದು ಅಂಟ್ಕೊಂಡು ಕಳಲಿ ಹೋಗಬಾರ್ದು. ಹಾಗಾಗಿ ನಾವು ತೆಂಗಿನಕಾಯಿ ಹಾಲು ಕುದಿಯುವಾಗ ಸರಿ ಕುದಿ ಬಂದ ಮೇಲೆ ಡೈರೆಕ್ಟ್ ಅದಕ್ಕೇ ಹೀಗೆ ಶಾವಿಗೆನ ಒತ್ಕೊಳ್ಬೇಕು. ಮತ್ತೆ ಮುಗುಚುವಾಗ ತುಂಬ ನಿಧಾನಕ್ಕೆ ಪಾತ್ರೆನೇ ಹಿಡ್ಕೊಂಡು ಸ್ವಲ್ಪ ಹೀಗೆ ಅಲ್ಲಾಡಿಸ್ಕೊಂಡು ಮುಗಿಸಿದ್ರೆ ಒಳ್ಳೆಯದು. ಒಂದು ಕುದಿ ಬಂದ ಮೇಲೆ 2 ಕಪ್ಪು ದಪ್ಪ ತೆಂಗಿನಕಾಯಿ ಹಾಲು ಹಾಕಿದ್ದೇನೆ. ತೆಂಗಿನಕಾಯಿ ಹಾಲು ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು. ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಹಾಕಿದ್ದೇನೆ. ಉಪ್ಪು ತೆಂಗಿನಕಾಯಿ ಹಾಲು ಹಾಕಿರೋದ್ರಿಂದ ಉಪ್ಪು ಹಾಕಿದ್ರೂ ಕೂಡ ಹಾಲು ಒಡೆಯೋದಿಲ್ಲ, ಅದೇ ನಾರ್ಮಲ್ ಹಾಲು ಹಾಕಿದರೆ ಹಾಲು ಒಡೀತದೆ ಉಪ್ಪು ಹಾಕಿದರೆ. ಕೊನೆಯಲ್ಲಿ 1/2 ಚಮಚ ಆಗುವಷ್ಟು ಏಲಕ್ಕಿ ಪುಡಿ ಹಾಕಿ ಕಲಸ್ಕೊಳ್ತಾ ಇದ್ದೇನೆ. ನನಗಾಗಲೇ ಸ್ವಲ್ಪ ತುಪ್ಪದಲ್ಲಿ ಒಣ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹುರಿದು ಇಟ್ಕೊಂಡಿದ್ದೇನೆ, ಅದನ್ನು ಕೊನೆಯಲ್ಲಿ ಹಾಕ್ಕೊಳ್ತೇನೆ. ಮೆತ್ತಗೆ ಇದನ್ನ ಹೀಗೆ ಕಲಕಿ ನಂತರ ಗ್ಯಾಸ್ನ ಆಫ್ ಮಾಡಿದ್ದೇನೆ. ಇದು ನಾವು ಶಾವಿಗೆ ಪಾಯಸ ತಿನ್ನುವಾಗ ಎಷ್ಟು ರುಚಿಯಾಗಿರ್ತದೆ ಹಾಗೆ ಇರ್ತದೆ. ಸಾಂಪ್ರದಾಯಿಕವಾಗಿ ಕರಾವಳಿ ಕಡೆ ಅಕ್ಕಿ ಶಾವಿಗೆಯಿಂದ ಈ ರೀತಿ ಪಾಯಸ ಮಾಡ್ತೇವೆ. ಇದನ್ನು ಹಾಲಿಟ್ಟು ಪಾಯಸ ಅಂತ ಕರೀತಾರೆ. ಮೇಲ್ಗಡೆ ತುಪ್ಪದಲ್ಲಿ ಹುರಿದಂಥ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಹಾಕಿದ್ದೇನೆ. ಇವತ್ತಿನ ಈ ರೆಸಿಪಿ ಹಾಲಿಟ್ಟು ಪಾಯಸ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಸವಿರುಚಿ ಚಾನಲ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.